ಸಮಸ್ತ ಕನ್ನಡ ಜನತೆಗೆ ವಾಸು ಅಗರಬತ್ತಿ ವತಿಯಿಂದ ಕನ್ನಡದ ನಮನ. ಸುನಿಲ್ಕುಮಾರ್ ದೇಸಾಯಿ ಅವರ ನಮ್ಮೂರ ಮಂದಾರ ಹೂವೆ ಸಿನಿಮಾ ಅಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದೇ ಯಾಣ. ಯಾಣ ಅಂದರೆ ಪ್ರಯಾಣವೂ ಹೌದು. ಬನ್ನಿ ಯಾಣದ ಪ್ರಯಾಣ ಮಾಡೋಣ. ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರಗಳನ್ನು ಒಳಗೊಂಡ ಯಾಣವು ಪ್ರವಾಸಿಗರನ್ನು ಆಕರ್ಷಿಸುತ್ತಲೇ ಇದೆ. ಪಾಲಿ ಭಾಷೆಯಲ್ಲಿ ಯಾನ ಎಂದರೆ ಪ್ರಯಾಣ ಎಂದು ಅರ್ಥ. ಹುಟ್ಟು ಸಾವಿನ ನಡುವೆ ಇರುವ ಯಾನವನ್ನೇ ಈ ಹೆಸರು ಸಂಕೇತಿಸುತ್ತಿದೆ. ನಾಥ ಜೋಗಿಗಳ, ವಜ್ರಯಾನಿಗಳ ಹಾಗೂ ಕಾಪಾಲಿಕರ ಆಧ್ಯಾತ್ಮಿಕ ಸಾಧನೆಯ ತಾಣವಾಗಿತ್ತು ಈ ಯಾಣ. ಇಲ್ಲಿನ ಭೈರವೇಶ್ವರ ದೇವಾಲಯವು ತನ್ನ ಗರ್ಭದಲ್ಲಿ ಇತಿಹಾಸದ ನಿಗೂಢ ಪುಟಗಳನ್ನು ಈಗಲೂ ಬಚ್ಚಿಟ್ಟುಕೊಂಡಿದೆ. ಚಾರಣಪ್ರಿಯರಿಗೆ, ಪ್ರವಾಸಿಗರಿಗೆ ಯಾಣ ಭೂಕೈಲಾಸವೇ ಸರಿ. ಯಾಣದ ಬಗ್ಗೆ ತಮಗೆ ತಿಳಿದ ವಿಷಯವನ್ನು ನಮ್ಮ ಜೊತೆ ಹಂಚಿಕೊಡಿ, ಹಾಗೆ ಈ ಸಂಚಿಕೆಯನ್ನು ಎಲ್ಲರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.